ನಮಸ್ಕಾರ, ನಾನು ನಿಮ್ಮ ಲತಾ. ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮ್ಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಎರಡು ಸುಲಭ ವಿಧಾನದಲ್ಲಿ ಗ್ಯಾಸ್ ಸ್ಟೌವ್ ಬರ್ನರ್ನ ಹೇಗೆ ಕ್ಲೀನ್ ಮಾಡ್ಬೋದು ಅಂತ ನೋಡೋಣ ಇವತ್ತು. ಯಾಕಪ್ಪ ಕ್ಲೀನ್ ಮಾಡಬೇಕು ಅಂದರೆ, ಈ ಬರ್ನರಿಗೆ ಎಣ್ಣೆ ಅಥವಾ ಬೇರೆ ಆಹಾರ ಪದಾರ್ಥಗಳೆಲ್ಲ ಕ್ರಮೇಣ ಬಿದ್ದು ಕಟ್ಕೊಂಡ್ಬಿಟ್ಟಿರತ್ತೆ. ಆ ಥರ ಆಗೋದ್ರಿಂದ ಆ ಉರಿ ಏನಿದೆ ಅಲ್ಲ ಕಡಿಮೆ ಆಗಿರತ್ತೆ, ನಮಗದು ಗೊತ್ತೇ ಆಗಿರಲ್ಲ. ಸೊ ಹಾಗಾಗಿರೋದ್ರಿಂದ ನಾವು ಕ್ಲೀನ್ ಮಾಡೋದು ತುಂಬ ಮುಖ್ಯ. ಈಗ ಮೊದಲನೇ ವಿಧಾನದಲ್ಲಿ ಎಷ್ಟು ಬೇಕೋ ಅಷ್ಟು ಬಿಸಿ ನೀರು, ಒಂದು ಅರ್ಧ ನಿಂಬೆಹಣ್ಣು, ಒಂದು ಇನೋ ಪ್ಯಾಕೆಟ್. ಇನೋ ಪ್ಯಾಕೆಟ್ ಅಂದರೆ ಇದು ಮೆಡಿಕಲ್ ಸ್ಟೋರಲ್ಲಿ ಅಥವಾ ಬೇರೆ ಗ್ರಾಸರಿ ಶಾಪಲ್ಲೆಲ್ಲ ಸಿಗುತ್ತೆ, ಅಸಿಡಿಟಿಗೋಸ್ಕರ ಸಿಗುವಂಥದ್ದು. ಈ ಥರದ ಒಂದು ಚಿಕ್ಕ ಪ್ಯಾಕನ್ನು ಹಾಕಿ, ಬೇರೆ ಬೇರೆ ಫ್ಲೇವರಲ್ಲಿ ಬರುತ್ತೆ, ಯಾವ್ದು ಬೇಕಾದರೂ ಹಾಕ್ಬೋದು. ಆಮೇಲೆ ಆ ನೀರಲ್ಲಿ ಈ ಬರ್ನರ್ ಏನಿದೆ ಅಲ್ಲ ಅದನ್ನು 2 ಗಂಟೆ ನೆನೆಸಿಡಬೇಕು. ಇದು ಮೊದಲನೇ ವಿಧಾನ. ಇನ್ನು ಎರಡನೇ ವಿಧಾನ ನೋಡೋದಾದರೆ, ಇನ್ನೊಂದು ಬೌಲಲ್ಲಿ 1/2 ಕಪ್ಪಷ್ಟು ಅಥವಾ 1/2 ಪ್ರಮಾಣದಷ್ಟು ಬಿಸಿ ನೀರು, 1/2 ಪ್ರಮಾಣದಷ್ಟು ವಿನೆಗರು. ವಿನೆಗರ್ ಕೂಡ ಅಷ್ಟೇ, ಸುಲಭವಾಗಿ ಅಂಗಡಿಲೆಲ್ಲ ಸಿಗುತ್ತೆ. ಆಮೇಲೆ 1/2 ಚಮಚದಷ್ಟು ಸೋಡಾ. ನಿಮ್ಮ ಹತ್ರ ಇವಾಗ ವಿನೆಗರು ಇಲ್ಲ, ಆ ಕಡೆ ಇನೋನು ಇಲ್ಲ ಅಂತೆಲ್ಲ ಆದರೆ, ನೀವು ಬಿಸಿ ನೀರಲ್ಲಿ ಹಾಗೆ ಸ್ವಲ್ಪ ಡಿಶ್ ವಾಶ್ ಲಿಕ್ವಿಡ್ ಇರುತ್ತಲ್ಲ ವಿಮ್ಮು ಆ ಥರ, ಅದನ್ನು ಹಾಕಿನೂ ನೆನೆಸಿಡ್ಬೋದು. ನೋಡಿ, ಇದರಲ್ಲೂ ಕೂಡ 1-2 ಗಂಟೆ ನೆನೆಯೋದಕ್ಕೆ ಬಿಡಬೇಕು. ನಾನು 2 ಬರ್ನರಲ್ಲಿ ಒಂದೊಂದನ್ನು ಒಂದೊಂದು ವಿಧಾನಕ್ಕೆ ಬಳಸ್ತಾ ಇದ್ದೀನಿ. ನೋಡಿ, ಎರಡೂ ಇವಾಗ ನೆಂದಿದೆ. ಅದಾದ ನಂತರ ಯಾವುದೇ ಡಿಟರ್ಜೆಂಟು ಅಥವಾ ಪಾತ್ರೆ ತೊಳೆಯೋ ಲಿಕ್ವಿಡ್ ಇರುತ್ತಲ್ಲ ಅಥವಾ ಪಾತ್ರೆ ತೊಳೆಯೋ ಸೋಪ್ ಇರುತ್ತಲ್ಲ, ಅದನ್ನು ಒಂದು ಬ್ರಷ್ಷು ಅಥವಾ ಸ್ಕ್ರಬ್ಬರಲ್ಲಿ ತೊಗೊಂಡು ಈ ಥರ ಚೆನ್ನಾಗಿ ತಿಕ್ಕಬೇಕು. ಬ್ರಷ್ ಆದರೆ ಅದ್ರ ಕಣ್ಣು ಒಳಗಡೆನೂ ಎಲ್ಲ ಚೆನ್ನಾಗಿ ಕ್ಲೀನ್ ಆಗುತ್ತೆ, ಇಲ್ಲಾಂದರೆ ನೀವು ಸ್ಕ್ರಬ್ಬರಲ್ಲೂ ತಿಕ್ಕಬಹುದು, ಏನೂ ಸಮಸ್ಯೆ ಇಲ್ಲ. ನಾನು ಮೊದಲನೇದು ಯಾವುದ್ರಲ್ಲಿ ಹೇಳಿ ಇನ್ನೂ ಹಾಕಿ ನೆನೆಸಿಟ್ಟಿರೋದನ್ನ ತಿಕ್ಕದೆ ಇವಾಗ 2ನೇದನ್ನು ತಿಕ್ಕತಾ ಇದ್ದೀನಿ. ಕಪ್ಪು ಇದನ್ನು ಅದೆಷ್ಟು ಚೆನ್ನಾಗಿ ಬಿಟ್ಕೊಳ್ತಾ ಇದೆ ನೋಡಿ, ಅಂದರೆ ಎಣ್ಣೆ ಎಲ್ಲ ಇರೋದ್ರಿಂದ ನೀವು ಹಾಗೆ ತಿಕ್ಕಿ ತುಳಿತೀನಿ ಅಂದರೆ ಆಗೋದಿಲ್ಲ. ಅದಕ್ಕೋಸ್ಕರ ಈ ಥರ ನಾವು ಯಾವುದಾದ್ರೂ ಒಂದು ವಿಧಾನದಲ್ಲಿ ನೆನೆಸಿಟ್ಟು ಮತ್ತೆ ತಿಕ್ಕಿದ್ರೆ ಸುಲಭವಾಗಿ ಹೋಗುತ್ತೆ. ಈ ಥರ ಚೆನ್ನಾಗಿ ತಿಕ್ಕಿ ತೊಳೆದು ನೀರು ಆರಿಸ್ಕೊಂಡ್ರೆ ಬರ್ನರ್ನ ಉಪಯೋಗಿಸ್ಬೋದು. ನಿಮಗೇನೆ ಚೆನ್ನಾಗಿ ಗೊತ್ತಾಗುತ್ತೆ ನೋಡಿದ ಕೂಡಲೇ, ಅಂದರೆ 2ನೇ ಬಳಸೋಷ್ಟೊತ್ತಿಗೆ ಚೆನ್ನಾಗಿ ಉರಿತಾ ಇರುತ್ತೆ. ನಿಮಗೇನಾದರೂ ಇನ್ನೂ ಚೆನ್ನಾಗಿ ಪಾಲಿಶ್ ಬೇಕು ಅಂದರೆ, ಈಗ ನಾನು ಮಾಡ್ತಿದ್ದೀನಲ್ಲ ಇದು ಆಪ್ಷನಲ್ಲು, ನಿಮಗೆ ಪಾಲಿಶ್ ಚೆನ್ನಾಗಿ ಬೇಕು, ಚೂರು ಕಪ್ಪು ಕಪ್ಪು ಇರಬಾರ್ದು ಅಂದರೆ ಈ ಥರ ಸ್ಟೀಲ್ ಸ್ಕ್ರಬ್ಬರ್ ಇರುತ್ತಲ್ಲ ಅದನ್ನು ತೊಗೊಂಡು ತುಂಬ ತಿಕ್ಕಬೇಡಿ, ಲೈಟಾಗಿ ಹೀಗೊಂದ್ಸಲ ತಿಕ್ಕಿದ್ರೆ ಕ್ಲೀನ್ ಆಗಿಬಿಡುತ್ತೆ. ನೋಡಿ ಎಷ್ಟು ಸುಲಭವಾಗುತ್ತೆ. ಜೊತೆಗೆ ಇದು ಎಷ್ಟು ಮುಖ್ಯ ಅಂತಲೂ ಹೇಳಿದ್ದೀನಿ, ಟ್ರೈ ಮಾಡಿ ನೋಡಿ ನೀವು ಮನೆಯಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.